ಭಾರತ ದೇಶದ ಜಗತ್ ಪ್ರಸಿದ್ಧ ಖಾಜಾ ಮೈನುದ್ದೀನ್ ಚಿಶ್ತಿ ದರ್ಗಾದಾಗ ಈಗ ಏನು ಹುಡುಕಾಕ್ ಹೊಂಟಾರ ನೋಡ್ರಿ. ಅದು ಮೊದಲ ಮಂದಿರ ಇತ್ತು, ಅದನ್ನು ಕೆಡಿವಿ, ಅದನ್ನು ದರ್ಗಾ ಮಾಡ್ಯಾರಂತ ಹೇಳಕತ್ತಾರ. ಇನ್ನು ಅಲ್ಲಿಯ ಮಹಾರಾಣಾ ಪ್ರತಾಪ್ ಸೇನಾದವರ ಇದನ್ನೂ ಸಹಿತ ಶೋಧ ಮಾಡಂಥೇಳಿ ಅಪೀಲ್ ಮಾಡಕತ್ತಾರಂದ್ರೆ, ಇನ್ನು ಸಾವಿರಾರು ವರ್ಷಗಳ ಸೂಪಿ ಸಂತರ ಇತಿಹಾಸದಂಥ ಖಾಜಾ ಗರೀಬನ್ನವಾಜ್, ಇನ್ನು ಸ್ವತಃ ಖಾಜಾ ಗರೀಬನ್ನವಾಜ್ ಎದ್ದು ಬಂದ್ರೆ ಏನಾಕೈತಿ ಪರಿಸ್ಥಿತಿ? ಸತ್ಯಾಂಶ ಇನ್ನು ಅವರಿಂದನ ಕೇಳಬೇಕಾಕೈತಿ. ಯಾವಾಗ ಅವರಿಗೆ ಒಂದು ಗುಟುಕ ನೀರು ಕೊಡಲಿಲ್ಲ, ಅಲ್ಲಿಯ ಹೊಂಡವನ್ನು ತನ್ನ ಒಂದು ತಂಬಿಗೆಯಲ್ಲಿ ಸಂಗ್ರಹ ಮಾಡಿ ಒಂದು ರೆಕಾರ್ಡ್ ಮತ್ತು ಇತಿಹಾಸ ಒಂದು ಅಚ್ಚರಿ ಅದ್ಭುತ ಮಾಡಿದಂಥ ಖಾಜಾ ಗರೀಬನ್ನವಾಜ್ ಮೈನುದ್ದೀನ್ ಚಿಶ್ತಿ ನೂರಾರು ವರ್ಷಗಳ ತಪಸ್ಸನ್ನು ಮಾಡಿ ಒಂದು ಬಡತನದಿಂದ ಬಂದಂಥ ಇನ್ನೂ ಸಹಿತ ಅಲ್ಲಿ ಉಚಿತ ಅನ್ನದಾನ ಮಾಡಿದಂಥ ಅವರ ಆಶೀರ್ವಾದ ಶಕ್ತಿ ಎಷ್ಟೈತಿ ಅನ್ನೋದು ಇದೇ ಇವತ್ತಿನ ಸ್ಟೋರಿ. ಆದರೆ ಜನ ಇವತ್ತು ಕೆಲ ಮತಾಂಧರು ಅಲ್ಲಿಯೂ ಹೋಗಿ ಖಾಜಾ ಗರೀಬನ್ನವ ದರ್ಗಾವನ್ನು ಅದು ಮಂದಿರದಿಂದ ಕೆಡವಿ ಆ ದರ್ಗಾ ಮಾಡಲಾಗಿದೆ ಅಂತಾರಂದ್ರೆ ಇನ್ನು ಯಾವ್ಯಾವ ಇತಿಹಾಸ ತಿರುಚ್ಕೊಳಕ್ಕೆ ಬರಾಕತ್ತಾರ ಅಂದ್ರೆ ಇನ್ನು ಕಾಲವೇ ಇವರಿಗೆ ತಿಳಿಸ್ತೈತಿ. ಇನ್ನು ಸೂಪಿ ಸಂತರು ಸ್ವತಃ ಎದ್ದು ಕೂತರಂದ್ರೆ ಇನ್ನು ಏನು ಮಾಡೋ ಪರಿಸ್ಥಿತಿ ಆಕೈತಿ? ಅಲ್ಲಿ ನೋಡ್ರಿ 80% ಹಿಂದೂಗಳು ಹೋಗ್ತಾರೆ ಖಾಜಾ ಗರೀಬನ್ನವಾಜ್ಗೆ. ಪ್ರತಿಯೊಬ್ಬರು ಚದ್ದರ್ ಹೊದಿಸ್ತಾರೆ, ಪ್ರತಿಯೊಬ್ಬರು ದಾನ ಧರ್ಮದ ಮೂಲಕ ತಮ್ಮ ಹರಕೆ ಹೊತ್ತಿಸ್ತಾರೆ, ಪ್ರತಿಯೊಂದು ಹರಕೆಗಳನ್ನ ಈಡೇರಿಸಿಕೊಂಡು ಇವತ್ತು ಜಗತ್ ಪ್ರಸಿದ್ಧವಾದಂಥ ಖಾಜಾ ಗರೀಬನ್ನವಾಜ್ ಚಿಶ್ತಿ ಅವರಿಗೆ ಅವರಲ್ಲಿ ಸಹಿತ ತಪ್ಪುಗಳನ್ನು ಕಲಂಕಗಳನ್ನು ಮತೀಯ ಭಾವನೆಗಳನ್ನು ಹುಡುಕಾಕೊಂಟಾರಂದ್ರೆ ಈ ಯಾರು ಸಂಘಟನೆದವರದಾರ ಅವರಿಗೆ ಮಾತ್ರ ಖಾಜಾ ಗರೀಬನ್ನವಾಜ್ ಅವರ ಶಾಪ ಮಾತ್ರ ಹತ್ತುವುದು ನಕ್ಕಿನ. ಯಾಕಂದ್ರೆ ಸಾವಿರಾರು ವರ್ಷ ಇತಿಹಾಸವುಳ್ಳಂಥ ಖಾಜಾ ಮೈನುದ್ದೀನ್ ಚಿಶ್ತಿ, ಖಾಜಾ ಗರೀಬನ್ನವಾಜ್ ಇತಿಹಾಸವುಳ್ಳಂಥ ದರ್ಗಾಕ್ಕೂ ಸಹಿತ ಇವರು ಕಣ್ಣು ಬೆಳಾಕತ್ತಾವಂದ್ರೆ ಇನ್ನು ದೇಶ ಎತ್ತ ಸಾಗೋದ್ರಿ. ದೈನಂದಿನವಾಗಿ ಇವೇ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ಹೇಳುವ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾವ ಕಲುಷಿತ ವಾತಾವರಣದಿಂದ ಇವು ಭಾರತ ಸುಧಾರಣೆ ಬಗ್ಗೆ ಮಾತಾಡೋದು ಬಿಟ್ಟು ದೈನಂದಿನವಾಗಿ ಮತೀಯ ಭಾವನೆಗಳನ್ನ ಕೇಳಿಸಿದ್ರೆ ಏನಾಕೈತ್ರಿ ಪರಿಣಾಮ? ಅದರ ಸಲುವಾಗಿ ನಂಬರ್ 1 ಚಾನಲ್ ಮುಖಾಂತರ ಹೇಳಾಕತ್ತೀನಿ, ಎಲ್ಲರೂ ತಾಳ್ಮೆ ಸಂಯಮದಿಂದ ವರ್ತನೆ ಮಾಡ್ರಿ, ಅದೇ ನಮ್ಮ ಲಾಭ ಆಕೈತಿ. ಮುಂದೆ ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಪಟ್ಟರೂ ಸಹಿತ ಇದೊಂದು ಉದಾಹರಣೆ ಹೇಳಾಕತ್ತಾನ ಖಾಜಾ ಗರೀಬನ್ನವಾಜ್ ಮೈನುದ್ದೀನ್ ಚಿಶ್ತಿ. ಒಬ್ಬರು ಪವಾಡ ಪುರುಷರು, ಅಚ್ಚರಿಯ ವ್ಯಕ್ತಿ, ಅದ್ಭುತ ವ್ಯಕ್ತಿ, ಶಕ್ತಿಯುತ ವ್ಯಕ್ತಿ, ದೇವರ ಜೊತೆ ನೇರವಾಗಿ ಮಾತನಾಡುವಂತಹ ವ್ಯಕ್ತಿ ಅಂದರೆ ಖಾಜಾ ಗರೀಬನ್ನವಾಜ್. ಅಲ್ಲಿ ತಪ್ಪುಗಳನ್ನ ಹುಡುಕಲಿಕ್ಕೆ ಹೋದರೆ ಇನ್ನು ನೀವು ಎಡವು ಕಾಲ ಬಂದೈತಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಇದು ನಂಬರ್ 1 ಚಾನಲ್, ಫಾಲೋ ಮಾಡೋದನ್ನು ಮರಿಬೇಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ.